ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಗುರುಜಿ, ನನ್ನ ಸಮಸ್ಯೆಗೆ ಪರಿಹಾರನ ಹೇಳಲಿಲ್ವಲ್ಲ. ನೀನು ಒಂದು ಕೆಲಸ ಮಾಡು, ಆ ಮಾಲಿನಿ ಅವರ ಮೇಲೆ, ರೇಖಾ ಅವರ ಮೇಲೆ ಇಷ್ಟು ಮಾಡು. ಆಯ್ತು ಗುರುಜಿ, ನೀವು ಹೇಳ್ದಾಗೆ ಮಾಡ್ತೀನಿ. ಹಿಂಗೆ ತಾನೆ? ಖಂಡಿತ. ಥ್ಯಾಂಕ್ ಯು ಗುರುಜಿ, ನಾನು ಬರ್ತೀನಿ. ಹಾಂ, ಅಲ್ಲಮ್ಮ, ಕಾನೂನಿನಲ್ಲಿರೋದು ವರದಕ್ಷಿಣೆ ಕೊಡಬಾರ್ದು ಅಂತ, ದಕ್ಷಿಣೆ ಕೊಡಬಾರ್ದು ಅಂತ ಅಲ್ಲ. ಅಯ್ಯೋ ಗುರುಜಿ, ದೇವಸ್ಥಾನದಲ್ಲಿ ಬರ್ದಿರ್ತಾರಲ್ಲ, ಹುಂಡಿಗೆ ಹಾಕಿದ್ದು ದೇವರಿಗೆ, ತಟ್ಟೆಗೆ ಹಾಕಿದ್ದು ಪೂಜಾರಿಗೆ ಅಂತ, ಅದಕ್ಕೆ ಸುಮ್ಮನೆ. ಇಲ್ಲಿ ಹುಂಡಿನೂ ಇಲ್ಲ, ತಟ್ಟೆನೂ ಇಲ್ಲ, ಇರೋದು ಬರೀ ಬಟ್ಟೆ ಅಮ್ಮ. ಬಟ್ಟೆಗೆ ಹಾಕು, ಹೊಟ್ಟೆಗೆ ಹೋಗುತ್ತೆ. ಸರಿ ಗುರುಜಿ. ಗುರುಜಿ, 100 ರೂಪಾಯಿಗೆ ಚಿಲ್ಲರೆ ಇದೆಯಾ? ಯಾಕಮ್ಮ? ಅದೇ, ನನ್ನ ಹತ್ರ ಬರೀ 100 ರೂಪಾಯಿ ಅಷ್ಟೇ ಇರೋದು. 50 ರೂಪಾಯಿ ತಗೊಂಡು 50 ರೂಪಾಯಿ ವಾಪಸ್ ಕೊಡಿ. 100 ರೂಪಾಯಿ ಹಾಕಮ್ಮ. ಈ 100 ರೂಪಾಯಿ ಕದಿಯೋಕ್ಕೆ ಎಷ್ಟು ಕಷ್ಟ ಕೊಡಬೇಕು ಗೊತ್ತಾ? ಎಲ್ಲಿಂದ ಕದ್ದಮ್ಮ? ಅದು ನನ್ನ ಗಂಡನ ಜೇಬಿಂದ. ಇಟ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಇದನ್ನೇಲ್ವ ದಾಸರು ಹೇಳಿರೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನನ್ನ ದುಡ್ಡನ್ನ ನಾನೇ ಕಾಣಿಕೆಯಾಗಿ ಇಸ್ಕೋಬೇಕಾಯ್ತು. ಯಾರಿಗೇಳಣ ನಮ್ಮ ಪ್ರಾಬ್ಲಮ್ಮು, ಗೌಡನ ನೋವಿಗೆ ಇಲ್ಲ ಮುಲಾಮು. ಏನು ರೇಖಾ ಮಾಲಿನಿ, ರೇಖಾ ಎಲ್ಲಿ ಹೋದ್ರು ಇವರಿಬ್ರು? ಗೊತ್ತಾಗ್ಬಾರ್ದು, ಹಾಗೆ ಹೋಗಿರ್ತಾರೆ. ಹಿಂದೆ ಏನೋ ಪಿತೂರಿ ನಡೆಸ್ತಿದ್ದಾರೆ. ನಡೆಸ್ಲಿ ನಡೆಸ್ಲಿ, ವಿರುದ್ಧ ಪಿತೂರಿ ಮಾಡಕ್ಕೆ ಹೋಗಿರ್ತಾರೆ. ಬರ್ಲಿ, ಇವತ್ತು ಅವರಿಬ್ರು ನಾ ಸುಮ್ಮನೆ ಬಿಡಲ್ಲ. ರೇಖಾ ಮಾಲಿನಿ, ನೀವಿಬ್ರು ಎದುರಾಕೊಂಡಿರೋದು ಎದುರು ಮನೆ ಯಶೋದಮ್ಮನಲ್ಲ. ರಾಜಾರೋಷವಾಗಿ ರಾಣಿ ತರ ಓಡಾಡ್ಕೊಂಡು ಆರಾಮಾಗರೋ ಈ ಅನ್ನಪೂರ್ಣನ ನೋಡ್ತಾ ಇರಿ, ನಿಮ್ಮಿಬ್ರಿಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಗುರುಜಿ ಹೇಳ್ದಾಗೆ ಮಾಡ್ತೀನಿ. ಬನ್ನಿ ಬನ್ನಿ, ಬಂದು ನಿಮ್ ರೂಮನ್ನ ನೋಡಿ ಸಂತೋಷ ಪಡಿ, ಅವಾಗ ನಿಮಗ್ ಗೊತ್ತಾಗತ್ತೆ ಈ ಅನ್ನಪೂರ್ಣನ ಹವ. ಹಾ, ಇಲ್ಲಿನ ವಾತಾವರಣ ಪ್ರಶಸ್ತವಾಗಿದೆ, ಇಲ್ಲೇ ಕುತ್ಕೊಂಡು ಓದೋಣ. ಗುಲಾಬಿ ಅವ್ರು ಕೊಟ್ಟಿದ್ ಬುಕ್ ಮನೇಲೇ ಇದೆ, ಇದು ಯಾವ್ದೋ ಬೇರೆ ಬುಕ್, ಈ ಬುಕ್ನೇ ಓದೋಣ. ಸುಮ್ಮನೆ ಯಾಕೆ ದೊಡ್ಡ ದೊಡ್ಡ ಬುಕ್ ಓದ್ಬೇಕು? ಹ್ಮ್, ನಮಗ್ ಪಾಠ ಹೇಳೋರೇ ಇಲ್ಲ. ಆದ್ರೂ ಗುಲಾಬಿ ಅವ್ರನ್ನ ನೋಡಕ್ಕಾಗ್ದೆ ಮಾತಾಡ್ಸಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಆ ಚಾಲೆಂಜ್ ಬೇರೆ ಒಪ್ಕೊಂಬಿಟ್ಟೆ, 10 ಸೆಕೆಂಡ್ ಮೇಲೆ ನಿಮ್ ಮುಖ ನೋಡಲ್ಲ ಅಂತ. ಈಗೇನ್ ಮಾಡೋದು? ಗುಲಾಬಿ ಅವ್ರು ಬಂದಿದ ತಕ್ಷಣ ಬುಕ್ ಓದಿದ್ದೀರಾ ಅಂತ ಕೇಳ್ತಾರೆ, ಪಾಯಿಂಟ್ಸ್ ಕೇಳ್ತಾರೆ, ಅದಕ್ಕೇನಾದ್ರೂ ಒಂದು ಉತ್ತರ ಕೊಡ್ಲೇಬೇಕಲ್ಲ. ಕೊಡ. ಈ ರೇಖಾ ಅವರೇ ಎಲ್ಲೋ ಹಾಕಿರ್ತಾರೆ. ರೇಖಾ ಅವರೇ,
ರೇಖಾ ಅವ್ರೆ, ಇವ್ರು ಎಲ್ಲಾದ್ರೂ ಹಾಕಿರ್ತಾರೆ. ರೇಖಾ ಅವ್ರೆ, ರೇಖಾ ಅವ್ರೆ ನೋಡ್ರಿ, ಇಲ್ಲಿ ನನ್ ಮೇಕಪ್ ಐಟಮ್ಸ್ ಕಾಣಿಸ್ತಿಲ್ಲ. ಮೇಕಪ್ ಐಟಮ್ಸ್ ಮಾಲಿನಿ ಬನ್ರಿ, ಇಲ್ಲಿ ಬನ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಮೇಕಪ್ ಐಟಮ್ಸ್ ಯಾವ ರೀತಿ ಚಲ್ಲಾ ಪಿಲ್ಲಿ ಆಗಿ ಬಿದ್ದಿದೆ. ನೀವೇ ಮಾಡಿರ್ಬೇಕು. ನಾನ್ ಮಾಡಿಲ್ಲ, ನೀವೇ ಮಾಡಿರ್ತೀರಾ. ಓಹೋಹೋ, ಈ ರೀತಿ ಚಲ್ಲಾ ಪಿಲ್ಲಿ ಮಾಡೋದಕ್ಕೆ ನಾನೇನ್ ಚಳ್ ಚಳ್ ಹುಡುಗಿ ಅನ್ಕೊಂಡ್ರ? ಅಲ್ಲ, ಈ ಕೆಲಸ ನೀವು ಮಾಡಿಲ್ಲ, ನಾನು ಮಾಡಿಲ್ಲ. ಮಾಲಿನಿಯವರೇ, ಈ ಕೆಲಸನ ಯಾರು ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಯಾರು ಹೇಳ್ತೀನಿ, ಮೊದಲು ಇದನ್ನೆಲ್ಲ ಎತ್ತಿಡಿ. ಯಾಕೆ ಎತ್ತಿಡಿ ಹೇಳ್ತೀನಿ. ಆಯ್ತು. ಇಟ್ಟಾಯ್ತು. ಮಾಲಿನಿಯವರೇ, ಈ ಕೆಲಸ ಮಾಡಿರೋದು ಅನ್ನಪೂರ್ಣ ಅವರು. ಅವ್ರು ಹೇಗ್ ಮಾಡಿದ್ರು ಅಂತ ನಾನು ಮಾಡಿ ತೋರ್ತೀನಿ. ನಾನು ಹೊರಗಡೆ ಹೋಗಿ ಒಳಗಡೆ ಬಂದಾದ್ಮೇಲೆ ನನ್ನನ್ನು ನೀವು ಅನ್ನಪೂರ್ಣ ಅವ್ರ ತರ ಇಮ್ಯಾಜಿನ್ ಮಾಡ್ಕೋಬೇಕು. ಆಯ್ತಾ? ಇಮ್ಯಾಜಿನ್ ಮಾಡ್ಕೋಬೇಕು. ನಾನೀಗ ಹೊರಗಡೆ ಹೋಗಿ ಒಳಗಡೆ ಬರ್ತೀನಿ. ಅನ್ನಪೂರ್ಣ ಅವ್ರ ತರ ಕಾಣಿಸ್ತಾ ಇದ್ದೀನಿ ತಾನೆ? ಹೌದೌದು. ಅವ್ರೇನ್ ಮಾಡಿರ್ತಾರೆ ಗೊತ್ತಾ? ಅವರು ಈ ತರ ಒಳಗಡೆ ಬಂದಿರ್ತಾರೆ. ರೇಖಾ, ಮಾಲಿನಿ, ರೇಖಾ ಈ ತರ ಹುಡ್ಕಿರ್ತಾರೆ. ನಾವಿಬ್ರು ಕಾಣಿಸಿರಲ್ಲ, ಆಗ ಅವ್ರಿಗೆ ಕೋಪ ಬಂದಿರುತ್ತೆ. ರೇಖಾ, ಮಾಲಿನಿ ಇಬ್ರು ನನಗೆ ಗೊತ್ತಾಗಬಾರ್ದು ಅಂತ ಕಣ್ ತಪ್ಪಿಸಿ ಓಡಾಡ್ತೀರಾ? ನೀವಿಬ್ರು ಎದುರಾಕೊಂಡಿರೋದು ಎದುರ್ ಮನೆ ಯಶೋದಮ್ಮನಲ್ಲ, ರಾಜಾರೋಷವಾಗಿ ರಾಣಿ ತರ ಓಡಾಡ್ಕೊಂಡು ಆರಾಮಾಗರೋ ಈ ಅನ್ನಪೂರ್ಣನ ನೋಡ್ತಾ ಇರಿ. ನಿಮ್ಮಿಬ್ರಿಗೆ ಹೇಗ್ ಪಾಠ ಕಲಿಸ್ತೀನಿ ಅಂತ ಈ ತರ ಬೈದಿರ್ತಾರೆ. ಆಮೇಲೆ ಏನ್ ಮಾಡಿರ್ತಾರೆ ಗೊತ್ತಾ? ಬನ್ನಿ ಸರ್ಗೆ ಬನ್ನಿ. ಅಯ್ಯೋ, ನನ್ ಮೇಕಪ್ ಐಟಮ್ಸ್ ಈ ತರ ಎಲ್ಲ ವಸ್ತುನ ಬಿಸಾಕಿರ್ತಾರೆ. ಆಮೇಲೆ ರೇಖಾ, ಮಾಲಿನಿ ಬಂದ್ ನೋಡಿ, ಆವಾಗ ನಿಮಗ್ ಗೊತ್ತಾಗುತ್ತೆ ಈ ಅನ್ನಪೂರ್ಣ ಹವಾ ಅಂತ ಬೈಕೊಂಡಿರ್ತಾರೆ. ಬೈಕೊಂಡು ವಾಪಸ್ ಹೋಗಿರ್ತಾರೆ. ಈಗ ನಾನ್ ರೇಖನ್ ತರ ಕಾಣಿಸ್ತಿದ್ದೀನಿ ತಾನೆ? ನನ್ ಕಣ್ಣಿಗೆ ನೀವ್ ಅನ್ನಪೂರ್ಣ ಅವ್ರ ತರ ಕಾಣಿಸ್ತಿದ್ದೀರಾ? ಮಾಲಿನಿ ನನ್ ರೇಖಾ. ಒಂದ್ ನಿಮಿಷ ಇರಿ. ರೇಖಾ ಹಾಗೂ ರೇಖಾ ಹಾಗೂ ರೇಖಾ ಹಾಗೂ ರೇಖಾ ಅಣ್ಣ. ರೇಖಾ ಅವ್ರೆ, ಇದೆಲ್ಲ ಮಾಡಿದ ಅನ್ನಪೂರ್ಣ ಅವ್ರಲ್ವಾ, ಅವ್ರನ್ನ ಸುಮ್ನೆ ಬಿಡೋದ್ ಬೇಡ. ಬನ್ನಿ ಜಗಳಾಡೋಣ, ಬನ್ನಿ ಜಗಳಾಡೋಣ. ಹಲೋ, ನೀವೆಲ್ಲ ಹೋಗ್ತಿದ್ದೀರಾ? ಇದನ್ನೆಲ್ಲ ಎತ್ತಿಡಿ. ಇದನ್ನೆಲ್ಲ ಮಾಡಿರೋದು ಅನ್ನಪೂರ್ಣ ಅವರು. ಅದು ಫಸ್ಟ್, ಈಗ ಬಿಸಾಕಿರೋದು ನೀವು. ಎತ್ತಿಡಿ. ಬನ್ನಿ ಹೋಗಿ ಜಗಳ ಆಡೋಣ. ಹಾ ಬನ್ನಿ ಹೋಗಿ ಜಗಳ ಮಾಡೋಣ. ಹಾಯ್ ಸಮರ್ಥ. ಹಾಯ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮಾರ್ನಿಂಗ್. ಹಲೋ ಹಲೋ. ಕೇಳಿಸ್ತಿದ್ದೆ, ಹೇಳಿ. ರೀ, ನಾನ್ ನಿಮ್ ಕಡೆ ತಿರ್ಕೊಂಡ್ ಗುಡ್ ಮಾರ್ನಿಂಗ್ ಅಂತಿದ್ದೀನಿ, ನೀವೇನು ಆ ಕಡೆ ತಿರ್ಕೊಂಡ್ ಗುಡ್ ಮಾರ್ನಿಂಗ್ ಅಂತಿದ್ದೀರಾ? ಅದು ಚಾಲೆಂಜ್ ಮಾಡಿದ್ನಲ್ಲ, ನಿಮ್ಮ ಮುಖನ 10 ಸೆಕೆಂಡ್ಗಿನ ಹೆಚ್ಚಾಗಿ ನೋಡಲ್ಲ ಅಂತ, ಅದಕ್ಕೆ. ಓಹೋಹೋ, ಆ ಚಾಲೆಂಜ್ ನೀವಿನ್ನೂ ಫಾಲೋ ಮಾಡ್ತಿದ್ದೀರೋ? ಹೌದು. ಏನು ಬೇಕಾಗಿಲ್ಲ, ಕರೆಕ್ಟ್ ಆಗಿ ಮುಖ ನೋಡ್ಕೊಂಡು ಮಾತಾಡಿ. ಹೌದಾ? ಹಾ ಪಕ್ಕನ. ಸೂಪರ್ ರೀ ನೀವು. ಮತ್ತೆ ಏನು, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಓದ್ತಿದ್ದೀರಾ ಅನ್ಸುತ್ತೆ. ಅದೇನಂದ್ರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ರ್ಯಾಂಕ್ ಸ್ಟೂಡೆಂಟು. ಅವ್ನು ಬಂದು ನನಗೆ ಹೇಳ್ದ, ಸಮರ್ಥ್ ನೀನು ಓದ್ತಾ ಇರೋದು KAS IAS ಗ್ಯಾಕ್ ಪ್ರಿಪೇರ್ ಆಗ್ತಿದ್ಯಾ ರಾಜ ಅಂದ. ಯಾರಪ್ಪ ಅಂತ ಮಹಾನ್ ಫ್ರೆಂಡು? ನನ್ನ ಫ್ರೆಂಡು ಅಭಿ. ಹಾ,
ಅಭಿನಾ. ಅದೇ ನನ್ನ ಹತ್ರ ಒದೆ ತಿನ್ನಲ್ಲ ಆ ಅಭಿ. ಎಸ್ ಅವನೇ. ಅವನು ರ್ಯಾಂಕ್ ಸ್ಟೂಡೆಂಟ್. ಅವನ್ ನಿಮ್ಗೆ ಸಜೆಷನ್ ಕೊಟ್ಟ, ನೀವ್ ಅದನ್ನ ಫಾಲೋ ಮಾಡ್ತಿದ್ದೀರಾ. ಎಸ್ ಹೋಗ್ರಿ, ಎಲ್ಲಾದ್ರೂ ಕೆಲ್ಸ ಕೆಲ್ಸ ಇದ್ರೆ ಮಾಡೋಗಿ. ಅವನ್ಗೆ ಏನು ಗೊತ್ತಿಲ್ಲ, ಅವನ್ ಸಜೆಷನ್ ಕೊಟ್ಟನಂತೆ, ಇವ್ರ ಅದನ್ನ ಫಾಲೋ ಮಾಡ್ತಿದ್ದಾರಂತೆ. ನಿಮ್ಮ ಮಾತ್ ಕೇಳಿ ನನ್ನ ಹತ್ರ ಓದೆ ತಿಂದ. ಅವನೊಬ್ಬ ಫ್ರೆಂಡ್, ನಿಮ್ದೊಂದ್ ಫ್ರೆಂಡ್ಶಿಪ್. ಸುಮ್ನೆ ರೀ ಗುಲಾಬಿ ಅವರೇ, ಎಷ್ಟೇ ಆದ್ರೂ ಫ್ರೆಂಡ್ ಫ್ರೆಂಡೇ ಅಲ್ವಾ. ಹೌದೌದು ನೋಡಿ ಸಮರ್ಥ್, ಕೆಲವು ಸಬ್ಜೆಕ್ಟ್ಗಳು ಕಾಮನ್ ಆಗೇ ಇರುತ್ತೆ. ರೀ ಗುಲಾಬಿ ಅವರೇ, ನೀವ್ ಕೊಟ್ಟಿರೋದು IAS ಬುಕ್, ನಾನು ಓದ್ತಿರೋದು KAS. ಸುಮ್ನೆ ಯಾಕೆ IAS ಬುಕ್ ಓದ್ಲಿ? ಈಗ 50 kg ಭಾರ ಅವ್ರವನ್ಗೆ 100 kg ಕೊಟ್ರೆ ತುಂಬಾ ಭಾರ ಆಗಲ್ವಾ? ಇದನ್ನ ಯಾರು ಹೇಳಿದ್ರು? ಇದನ್ನ ನಿಮ್ ಫ್ರೆಂಡು ಆ ಅಭಿನಯ ಹೇಳದ್ನ? ಏನ್ರಿ ಮಾತಿಗೆ ಮುಂಚೆ ಅಭಿ ಹೇಳದ್ನ ಅಂತ ಹೇಳ್ತಾ ಇದ್ದೀರಾ? ನನ್ಗೆ ತಲೆ ಇಲ್ವಾ? ನಿಮಗ್ ತಲೆ ಇದೆ ತಾನೆ, ಸ್ವಲ್ಪ ಥಿಂಕ್ ಮಾಡಿ. ರೀ ಸಮರ್ಥ್, ನನಗ್ ಚೆನ್ನಾಗ್ ಗೊತ್ತು, ನಾನ್ ಕೊಟ್ಟಿದ್ದು KAS ಬುಕ್, ನಿಮಗ್ ಓದಕ್ಕಾಗಲ್ಲ ಅಂತ ಏನೇನೋ ಹೇಳ್ಬೇಡಿ. ಸರಿ ಆಯ್ತು ಬಿಡಿ, ಇದೇ ಬುಕ್ ನ ಓದ್ತೀನಿ. ಒಂದ್ ಕ್ವೆಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡಿ. 15 kg ಕರ್ಗ ಅವರನ್ಗೆ 25 kg ಮಳ್ ಮೂಟೆ ಒರೆಸ್ತಾರೆ, ಯಾಕೆ ಗೊತ್ತಾ? ಪ್ರಾಕ್ಟೀಸ್ ಆಗ್ಲಿ ಅಂತ. ಸದ್ಯ ಇದಾದ್ರೂ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳೋದು. ನೋಡಿ 25 kg ಮಾಳ್ ಮೂಟೆ ಅವರೊಂದ್ಗೆ 15 kg ಯಾವ ಬಾರನು ಆಗಲ್ಲ ಅಂತ. ಗೊತ್ತಾಯ್ತು ಬಿಡಿ. ನೋಡಿ ಸಮರ್ಥ್, ನೀವು KAS ಮಾಡ್ಬೇಕು, ಅದ್ರ ನಂತರ IAS ಮಾಡ್ಬೇಕು, ಆ ಉದ್ದೇಶದಿಂದಾನೆ ಆ ಬುಕ್ ನ ಕೊಟ್ಟಿದ್ದು. ಅಲ್ಲ ಗುಲಾಬಿ ಅವರೇ, ಆದ್ರೆ ಈ ಬುಕ್ ನ ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾದ್ರೆ ನಾನು ನೋಡೋದು ಕಷ್ಟ ಆಗತ್ತೆ, ಮಾತಾಡ್ಸೋದು ಕಷ್ಟ ಆಗತ್ತೆ, ನಾನಿನ್ ಬರ್ಲಾ? ಅಲ್ಲ ನನ್ ಮಾತ್ ಕೇಳಿ. ಬಾಯ್ ಬಾಯ್ ಬಾಯ್. ಅನ್ಪೂರ್ಣ ಅವರೇ, ನನ್ ರೂಮ್ ಅಲ್ಲಿ ನನ್ ಮೇಕಪ್ ಐಟಮ್ಸ್ ನ ಬೆಡ್ ಮೇಲೆ ನೆಲದ ಮೇಲೆ ಬಿಸಾಕಿದ್ ಯಾರು? ಯಾರು ಅದನ್ನೇ ನಾನ್ ನಿಮಗ್ ಕೇಳ್ತಿರೋದು. ಯಾರು ಮುಖ ನೋಡ್ಕೊಂಡ್ ಕೇಳಿ, ನಾವು ಮುಖ ನೋಡ್ಕೊಂಡೆ ಕೇಳ್ತಿರೋದು. ಯಾರು ನಾನ್ ಹೇಳಿದ್ದು ನನ್ ಮುಖ ನೋಡ್ಕೊಂಡ್ ಕೇಳಿ ಅಂತ? ಕೇಳಲ್ಲ, ಅದನ್ ಕೇಳೋ ಅವಶ್ಯಕತೆ ನಿಮಗಿಲ್ಲ. ನನ್ಗೂ ಅಷ್ಟೇ, ನಿಮ್ ಬೆಡ್ರೂಮ್ ಅಲ್ಲಿ ವಸ್ತುಗಳನ್ನ ಬಿಸಾಕಿದಾರಲ್ಲ, ಯಾರು ಬಿಸಾಕಿದಾರೆ ಅನ್ನೋ ತಿಳ್ಕೊಳ್ಳೋ ಅವಶ್ಯಕತೆ ನನಗೂ ಇಲ್ಲ. ಇದ್ದವ್ರ ಮೂರ್ ಜನ, ಕದ್ದವ್ರು ಯಾರು ಅಂದಂಗೆ ಇರದೇ ಮೂರ್ ಜನ. ನಾವಂತೂ ಆ ರೀತಿ ಮಾಡಿಲ್ಲ, ನೀವೇ ಮಾಡಿರ್ಬೇಕು. ನಾನ್ ಮಾಡಿಲ್ಲ. ಮಾಲಿನಿ ಅವರೇ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂದಂಗೆ ಅವ್ರ ಕೇಡ್ಗಾಲ ಶುರು ಆಗಿದೆ. ಬನ್ರಿ ಆಮೇಲೆ ನೋಡ್ಕೊಳ್ಳೋಣ. ಅದೇ ಕೇಡ್ಗಾಲದಲ್ಲಿ ಕೋಳಿ ನಾಯಿ ಮರಿ ಹಾಕ್ತಂತೆ. ಆ ಮರಿನ ನೀವೇ ಸಾಕೊಳ್ಳಿ, ಆ ಮೊಟ್ಟೆನ ನೀವೇ ತಿನ್ಕೊಳ್ಳಿ. ಬಂದ್ಬಿಟ್ರು ಇಬ್ರು. ರೇಖಾ, ಮಾಲಿನಿ ನನ್ನನ್ನ ಎದುರಾಕೊಂಡ್ರೆ ಏನಾಗತ್ತೆ ಅಂತ ಗೊತ್ತಾಯ್ತಲ್ಲ ನಿಮ್ಮಿಬ್ರಿಗೆ. ಬೋರ್ಗೌಡ, ಅದು ಬೋರ್ಗೌಡ ಅಲ್ಲ, ಬೋರೇಗೌಡ. ಲೈ ನೀನ್ ಯಾಕೆ ವೇಷ ಬಿಚ್ಚಿಲಿ ಬಂದೆ? ಸುಮ್ಮನೆ ವೇಷೋತ್ಸವ ಸಾಕಾಗೋಯ್ತು, ನಮ್ ಪುಲ್ರೇಶು ಗರಂ ಆಗ್ಬಿಟ್ಟವಳೆ. ಯಾರ ಮೇಲೆ? ಇನ್ಯಾರ ಮೇಲೆ? ನನ್ನನ್ನ ಹುಡಿಕೊಂಡ್ ಬಂದಿದ್ಲು ಮಾಲಿನಿ ಮೇಡಮ್ನವ್ರು, ರೇಖಾ ಮೇಡಮ್ನವ್ರ ಮೇಲೆ ಗರ್ಮ್ ಆಗ್ಬಿಟ್ಟವಳೆ. ಒಳ್ಳೇದಲ್ಲ ಬಿಡು. ಏ ಅವ್ರೇನಾದ್ರು ಗುರುಜಿ ಹೇಳಿದ್ರು ಅಂತ ಬಾಯ್ ಬಿಟ್ಟುಬಿಟ್ರೆ ನಾನು ಸಿಗಾಕತ್ತೀನಿ. ಅದಕ್ಕೆ ವೇಷನ ಕಲ್ಸಿಟ್ಬಿಟ್ಟು ಬಂದ್ಬಿಟ್ಟಿ. ಒಂದ್ ವೇಳೆ ಮನೆಯವ್ರಿಗೆ ಗುರುಜಿ ಹೇಳಿದ್ದು ಅಂತ ಗೊತ್ತಾದ್ರು ಗುರುಜಿ ವೇಷ ನೀನೇ ಹಾಕಿದ್ದು ಅಂತ ಹೆಂಗ್ ಗೊತ್ತಾಗುತ್ತೆ? ಹೂಕಂಡ್ ಹೇಳಪ್ಪ, ಪ್ರತಿ ಸರಿ ನೀವು ಅದ್ರಲ್ಲಿ ಗೆಟಪ್ ಹಾಕ್ಸ್ಬಿಡು, ಕೊನೆಯಲ್ಲಿ ಹಿಂಗ್ ಹೇಳಿ ನೀ ಜಾರ್ಕೊಂಡ್ಬಿಡು, ನಾನು ಕಷ್ಟ ಸಿಗಾಕತ್ತೀನಿ, ಆಮೇಲೆ ನೋಡ್ಬಿಟ್ಟು ನಿನ್ ಮಜಾ ತಗೋ. ಮಜಾನು ತೊಳಲ್ಲ, ರಜಾನು ತೊಳಲ್ಲ, ನಾನ್ ಏನ್ ಹೇಳಿದೆ ಅದನ್ನ ಕೇಳಬೇಕು. ಓಕೆನಾ? ಅಂಡರ್ಸ್ಟ್ಯಾಂಡ್. ನಮ್ ಕಲ್ ಆಗೋದಿಲ್ಲ, ನಾನು ಇರೋದಿಲ್ಲ, ನನಗೆ ಗಟ್ಟಿ ಹೋಯ್ತೀನಿ, ನಮ್ ಪುಲ್ ರಸ್ತು ಚೆನ್ನಾಗಿರ್ತೀನಿ. ಟಾಟಾ ಬಾಯ್ ಬಾಯ್ ಕತಮ್ ಗಯ. ಒಂದೇನು ಸಂಗೀರ್, ಒಂದು ಫೋನ್ ಮಾಡ್ಬಿಟ್ಟು ಬರ್ತೀನಿ. ಹಲೋ ಅನ್ಪುಟ್ ಅವರೇ, ನಮಸ್ಕಾರ, ನಾನು ಶಂಕರ ಮಾತಾಡ್ತಾ ಇದ್ದೀನಿ. ಏ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೋಡಿ, ನಿಮ್ಮ ರೇಖಾ ಮಾಲಿನಿ ಮಧ್ಯೆ ಫಿಟ್ಟಿಂಗ್ ಇಟ್ಟು ಜಗಳ ತಂದಿರೋರು ಯಾರು ಅನ್ಕೊಂಡಿದ್ದೀರಾ? ಆ ಗುರುಜಿ ಯಾರು ಅನ್ಕೊಂಡಿದ್ದೀರಾ? ಏರೆ ಯಾರು ಅಲ್ಲ, ಬೋರೇಗೌಡನೇ. ನೋಡಿ ಅವನು ಮನೆಗೆ ಬರ್ತಾನೆ, ನಾನೇ ಮಾಡಿದ್ದಂತೆ ಒಪ್ಕೋತಾನೆ. ಆವಾಗ ನೀವು ಸುಮ್ಮನೆ ಬಿಡ್ಬೇಡಿ ತಲೆಗೆ, ಸುತ್ತಿಗೆ ತಗೊಳ್ಳಿ, ವಾಡಿರಿ, 100 ಹೋಳಿಗೆ ಹಾಕ್ಸಿ. ಆಯ್ತಾ? ಹಾಕ್ಸ್ಲೇಬೇಕು ನೀವು. ಕಟ್ ಮಾಡಿ. ಕಟ್ ಆಗಿದೆ, ಕಟ್ ಆಗ್ಬಿಟ್ಟದೆ. ಮತ್ತೆ
ನಾನು ನಿಜವಾಗ ಫೋನ್ ಮಾಡ್ದೆ ಅನ್ಕೊಂಡ ನಾಟಕ ಮಾಡ್ದೆ ರಿಹರ್ಸಲ್ ಅಷ್ಟೇ. ನೀನೇನಾದ್ರು ಹೋಗ್ತೀನಿ ಅಂದ್ರೆ ನೀನು ಮನೆಗೆ ಹೋಗಕ್ಕಿಂತ ಮುಂಚೆನೆ ನಾನು ಫೋನ್ ಮಾಡಿ ಎಲ್ಲ ಹೇಳ್ಬಿಡ್ತೀನಿ. ಹೋದ ತಕ್ಷಣ ಸುತ್ತಕ್ಕೆ ತಗೊಂಡು ಹೊಡಿತಾರೆ, ನೂರು ಹೊಲಿಗೆ ಹಾಕ್ತಾರೆ. ನಂಟ ಈಗ ನಾನು ಏನ್ ಮಾಡ್ಬೇಕು ಹೇಳಪ್ಪ? ಹಂಗ ಬಾ ದಾರಿಗೆ. ನಾನು ಹೇಳ್ದಂಗ ಸ್ವಲ್ಪ ಸುಮ್ಮನೆ ಎದ್ ಬಿಡ್ಬೇಕು. ನೋಡು ನಾಟಕ ಶುರು ಮಾಡಿದೀವಿ, ಎಂಡ್ ಆಗ ಟೈಮ್ ಬಂತು, ಎಂಡ್ ಆಗ ಅವ್ರಿಗೆ ತಡ್ಕೊಳಯ್ಯ. ನೋಡು ಅನ್ಪುಣ ಅವ್ರಿಗೆ ಈಗ ಬುದ್ಧಿ ಬರ್ತಿದೆ, ತನ್ನ ಮಾಡಿದ ತಪ್ಪಿಗೆ ಅರಿವಾಗ್ತಿದೆ. ಅರ್ಥ ಆಯ್ತಾ? ಈಗ ನೀನೇನು ಮಾಡ್ಬೇಡ, ಸ್ವಲ್ಪ ಸುಮ್ಮನೆ ಇದ್ದು ಬಿಡು, ನಾನು ಹೇಳ್ದಂಗ್ ಕೇಳ್ಕೋ. ಅಯ್ಯ ನಿನ್ನ ಬಾಯಿಗಿಟ್ಟಾಕ, ದೇವ್ರ ಮೇಲೆ ಆಣೆ ಮಾಡು, ಕುಡಿಯೋಕ್ ಬಿಡು ಅಂತ ಅವಳೆ ಹೇಳಿದಾರೆ. ಹಂಗ ಮಾಡಿದ್ರೆ ನಮ್ಮ ಅಬ್ಕರ್ ಗೆಳೆಯರು ನೊಂದ್ಕೊಳ್ಳೋದನ್ನ ನೊಂದ್ಕೋತಾರೆ. ನೋಡೋ ಅನ್ನಪೂರ್ಣವ್ರು ಸರಿದಾರಿಗೆ ಬರ್ತಾರೆ. ಇಲ್ಲಿ ಯಾರು ಯಾರು ಮುಖ್ಯರಲ್ಲ ಕಣಯ್ಯ, ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ. ಓ ನನಗೆ ರಿಮೇಕ್ ಕೊಡದೆಯಾ? ರಾಷ್ಟ್ರ ಕವಿಗಳ ಲೈನ್ ಗೊತ್ತಾ? ವೆರಿ ಗುಡ್ ಕಣ, ಬುದ್ಧಿವಂತ ಆಗ್ಬಿಟ್ಟಿದ್ಯಾ ಯಾವಾಗಿಂದ? ನೋಡು ಈಗ ಒಂದ್ ಕಡೆ ಹೋಗೋಣ, ಬೈಟು ಚಿತ್ರನ ಬೈಟು ಟೀ ಕುಡಿಯೋಣ. ಡವ 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 ಅಂತಿರೋ ನೀನು ಹೃದಯ ಒಂದು ಕಂಟ್ರೋಲ್ ಬರುತ್ತೆ. ಅಷ್ಟಕ್ಕೆ ಕತೆ ಕ್ಲೋಸ್? ಅಷ್ಟಕ್ಕೆ ಕತೆ ಕ್ಲೋಸ್ ಇಲ್ಲ ಕಣಯ್ಯ, ಒತ್ತು ಮುಳುಗ್ಲಿ, ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಹಂಗಾರ್ ಸರಿ. ಆಯ್ತಾಯ್ತು ಸರಿ, ಬಾ ಕೂತ್ಕೊ. ಇವರಿಬ್ರು ಇವ್ರನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಇವ್ರು ಏನೇ ಮಾಡಿದ್ರು ನಾನ್ ಸುಮ್ಮನಿದ್ ಬರ್ಬೇಕಾ? ಅದ್ ಹೇಗೆ ನಮ್ಮನೇಲಿ ಎರಡೆರಡು ಅಡಿಗೆ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಯಾವುದೇ ಕಾರಣಕ್ಕೂ ಇದಕ್ಕೆ ನಾನು ಒಪ್ತಾ ಇಲ್ಲ. ಇವ್ರ ಅಥವಾ ಈ ಅನ್ನಪೂರ್ಣನ ನೋಡೇ ಬೇಡ. ಗುಡ್ ನೈಟ್ ಅನ್ನಪೂರ್ಣ, ಸ್ವೀಟ್ ಡ್ರೀಮ್ಸ್, ಆರಾಮಾಗಿ ಮಲ್ಕೋ. ಹೋಗಪ್ಪ. ಎಷ್ಟು ಅಂತ ಓದೋದು? ನಾನು ಈ ಬುಕ್ನ ಓದ್ಬೇಕಂತೆ, ಗುಲಾಬಿ ಅವ್ರ ಪಾಯಿಂಟ್ಸ್ ಕೇಳ್ತಾರಂತೆ, ಅದನ್ನ ನಾನು ಹೇಳ್ಬೇಕಂತೆ. ಅವ್ರ ಪಾಯಿಂಟ್ಸ್ ಕೇಳೋದಕ್ಕೋಸ್ಕರ ನಾನು ಇಷ್ಟೊಂದು ಕಷ್ಟಪಟ್ಟು ಓದ್ಬೇಕಾ? ಅಲ್ಲ ಗುಲಾಬಿ ಅವರೇ, ನಾನು ನಿಮ್ಮನ್ನ ನೋಡಬೇಕು, ನಿಮ್ಮ ಜೊತೆ ಮಾತಾಡಿಸ್ಬೇಕು ಅಂತ ಕಷ್ಟಪಡ್ತಿದ್ರೆ ನೀವು ನೋಡಿದ್ರೆ ಈ ಟೆಕ್ಸ್ಟ್ ಬುಕ್ ಅಡ್ಡ ಇಟ್ಬಿಟ್ರಿ, ಎಲ್ಲ ಹಾಳು ಮಾಡಿಬಿಟ್ರಿ. ನಿಮ್ಮ ಹೆಸರು ಕೇಳಿದ್ರೇ ಒಂಥರ ರೋಮಾಂಚನ ಆಗ್ತಾ ಇದೆ. ಗುಲಾಬಿ ಅವ್ರ ಹೆಸರು ಹೇಳ್ಕೊಂಡು ಸಹಸ್ರನಾಮ ಮಾಡಿದೆ. ಗುಲಾಬಿ ಅವ್ರಿಗೆ ಒಂದ್ ಫೋಟೋ ಕ್ಲಿಕ್ ಮಾಡಿ ಕಳ್ಸ್ಬಿಡೋಣ. ಸಾಕು ಓದಿದ್ರು, ನಿಂದಿಯಾಗಿ ಮಲ್ಗಣಪ್ಪ. ಹೌದು
ಅದನ್ನ ಆ ಕಡೆ ಇಟ್ಬಿಟ್ಟು ಬನ್ನಿ ಹೋಗಿ. ಏನಕ್ಕೆ ಕೇಳಿಸ್ಕೊತಾ ಇದ್ರೆ ಏನಾಯ್ತು? ಏನಿದ್ ಇಷ್ಟೊಂದು ಹೋಗೆ ಬರ್ತಾ ಇದೆ? ಬೆಂಕಿ ಬಿದ್ದಿದ್ಯಾ? ಬೆಂಕಿ ಅಲ್ಲ ಸಮರ್, ಬರೀ ಹೋಗೆ, ಮನೇಲಿ ದೆವ್ವ ಬಂದ್ಬಿಟ್ಟಿದೆ, ನನ್ನ ರೂಮಲ್ಲಿ ದೆವ್ವ ಬಂದ್ಬಿಟ್ಟಿದೆ. ದೆವ್ವ? ಏನ್ ಮಾತಾಡ್ತಾ ಇದ್ದೀರಾ ಅನೋಕ? ಆಯ್ತಪ್ಪ ಆಯ್ತು, ಹೋಗೇನ, ಯಾರೋ ಹಾಕಿದಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ನನ್ನ ರೂಮಲ್ಲಿ ವಿಚಿತ್ರವಾಗಿ ಶಬ್ದ ಕೇಳಿಸ್ತಿತ್ತು, ಎಷ್ಟು ಭಯ ಆಯ್ತು ಗೊತ್ತಾ? ಇದೆಲ್ಲ ದೆವ್ವದೇ ಕೆಲ್ಸ ಸಮರ್ಥ್, ದೆವ್ವದೇ ಕೆಲ್ಸ. ಒಂದ್ ನಿಮಿಷ ಇರಿ ರೇಖಕ್ಕ. ಮಾಲಿನಿ ಅವರೇ,